ನಮಸ್ಕಾರ, ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ತಯಾರಿ. ಎನ್ಡಿಆರ್ಎಫ್ ಟೀಂ ಮಡಿಕೇರಿಯಲ್ಲಿ ಮೊಕಾಂ. ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಅಣಕು ಪ್ರದರ್ಶನ. ಜನರಲ್ಲಿ ಭಯ ಹುಟ್ಟಿಸುತ್ತಿದ್ದ ಲೇಡಿ ರೌಡಿ ಸರೆಂಡರ್. ಕಾಡಿನಲ್ಲಿ ಅಡಗಿದ್ದವಳ ಹೆಡೆಮುರಿ ಕಟ್ಟಿದ ಸಿಬ್ಬಂದಿ. ಸಾಂಘಿಕ ಕಾರ್ಯಾಚರಣೆಗೆ ಲೇಡಿ ಬಾಂಡ್ ಲಾಕ್. ಪ್ರಕೃತಿ ವಿಕೋಪ ಪರಿಹಾರಕ್ಕೆ ಸರದಿ ಸಾಲಿನಲ್ಲಿ ನಿಂತ ಜನ. ನೂರಾರು ಸಂತ್ರಸ್ತರಿಂದ ಅಹವಾಲು ಸಲ್ಲಿಕೆ. ಅಗತ್ಯ ಕ್ರಮದ ಭರವಸೆ ನೀಡಿದ ಜಿಲ್ಲಾಧಿಕಾರಿ. ಅಧಿಕಾರಿ ಜನಪ್ರತಿನಿಧಿಗಳ ಕಮಿಷನ್ ಕಿತ್ತಾಟ ಆರೋಪ. ಶೀಘ್ರದಲ್ಲೇ ರಸ್ತೆ ಸರಿಪಡಿಸಲು ಬೈಲುಕುಪ್ಪೆ ಗ್ರಾಮಸ್ಥರ ಆಗ್ರಹ. ತಪ್ಪಿದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಮಳೆಗಾಲವೆಂಬ ಯುದ್ಧವನ್ನು ಎದುರಿಸಲು ಜಿಲ್ಲಾಡಳಿತ ಸಕಲ ತಯಾರಿಯನ್ನು ಮಾಡಿಕೊಂಡಿದೆ. ಕೊಡಗಿನಲ್ಲಿ ಪ್ರಾಕೃತಿಕ ವಿಪತ್ತು ತಡೆಗಟ್ಟಲು ಎನ್ಡಿಆರ್ಎಫ್ನ ಒಂದು ತುಕಡಿ ಮಡಿಕೇರಿಗೆ ಆಗಮಿಸಿದ್ದು ನಗರದ ಹೊರವಲಯದಲ್ಲಿ ಮೊಕ್ಕಾಂ ಹೂಡಿದೆ. ಕೊಡಗಿನಲ್ಲಿ ಮಳೆ ಪರಿಸ್ಥಿತಿ ನೋಡಿಕೊಂಡು ಅಗತ್ಯವಿರುವ ಕಡೆಗಳಲ್ಲಿ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲು ಎನ್ಡಿಆರ್ಎಫ್ ಸಿದ್ಧವಾಗಿ ನಿಂತಿದೆ. ಇನ್ನು ಅತಿವೃಷ್ಟಿ ಪೀಡಿತ ಪ್ರದೇಶಗಳಲ್ಲಿ ಅಣುಕು ಪ್ರದರ್ಶನಗಳು ನಡೆಯುತ್ತಿದ್ದು ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೊಡಗು ಅಂದ್ರೆ ಪ್ರವಾಸಿಗರ ಹಾಟ್ಸ್ಪಾಟ್. ಎಲ್ಲರ ಮನಸ್ಸಲ್ಲಿ ಥಟ್ ಅಂತ ಬರೋದೇ ಇಲ್ಲಿನ ಬ್ಯೂಟಿಫುಲ್ ನೇಚರ್. ಹಸಿರು ಸೀರೆಯುಟ್ಟು ಕಂಗೊಳಿಸುವ ಪ್ರಕೃತಿ ಮಾತೆಗೆ ಬೆಟ್ಟ ಗುಡ್ಡಗಳ ಝರಿ ತೊರೆಗಳ ಸೆರಗು. ಇಲ್ಲಿನ ನೇಚರ್ಗೆ ಮನ ಸೋಲದವರೇ ಇಲ್ಲ. ವಿಭಿನ್ನ ಸಂಸ್ಕೃತಿ, ಅತಿಥಿ ಸತ್ಕಾರದ ತವರೂರು ನಮ್ಮಿ ಕೊಡಗು. ಪ್ರಕೃತಿಯ ನಡುವೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಕೊಡಗಿನ ಜನತೆಯ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ಪ್ರಕೃತಿ ತನ್ನ ರೌದ್ರ ನರ್ತನವನ್ನ ತೋರಿತ್ತು. ಯಾರೊಂದಿಗೂ ಏನನ್ನೂ ಅಂಗಲಾಚದ ವಿಶಾಲ ಹೃದಯದ ಕೊಡುಗೈದಾನಿಗಳಾದ ಜಿಲ್ಲೆಯ ಜನತೆ ಅಕ್ಷರಶಃ ನಲುಗಿದ್ರು. ಹೌದು, ಕಳೆದ ಬಾರಿ ಸಂಭವಿಸಿದ ಪ್ರಕೃತಿ ವಿಕೋಪ ಜನರಲ್ಲಿ ಸೃಷ್ಟಿಸಿದ ಆತಂಕ ಅಷ್ಟಿಷ್ಟಲ್ಲ, ಈ ರೀತಿಯಾಗುತ್ತೆ ಅನ್ನೋ ಕಲ್ಪನೆ ಕೂಡ ಯಾರಲ್ಲೂ ಇರಲಿಲ್ಲ. ಹಾಗಾಗಿ ಜನ ದಿಢೀರನೆ ಬಂದೊದಗಿದ ಆಘಾತಕ್ಕೆ ಕಂಗಾಲಾಗಿದ್ರು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿ ಜನ ಮನೆ ಆಸ್ತಿಪಾಸ್ತಿಯನ್ನ ಕಳೆದುಕೊಂಡಿದ್ರು. ಮಳೆ ಆರಂಭವಾಗೋಕ್ಕೂ ಮುನ್ನ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಜಿಲ್ಲಾಧಿಕಾರಿ ಅನಿಸ್ ಕಣ್ಮಣಿಜ ಈ ಕುರಿತು ಸರ್ಕಾರದ ಗಮನ ಸೆಳೆದಿದ್ದು, ಕಂದಾಯ ಇಲಾಖೆ ಕಾರ್ಯಗಳು ಕೇಂದ್ರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆ ಮೇರೆಗೆ ಕೊಡಗಿನಲ್ಲಿ ಪ್ರಾಕೃತಿಕ ವಿಪತ್ತು ತಡೆಯುವ ದಿಸೆಯಲ್ಲಿ ಎನ್ಡಿಆರ್ಎಫ್ನ ತುಕಡಿಗಳು ಮಡಿಕೇರಿಗೆ ಆಗಮಿಸಿ ಜಿಲ್ಲೆಯಲ್ಲಿ ಮೊಕಾಂ ಹೂಡಿದೆ. ಗಾಳಿಬೀಡಿನ ನವೋದಯ ವಿದ್ಯಾಲಯ ಸಂಕೀರ್ಣದಲ್ಲಿ ವಾಸ್ತವ್ಯ ಹೂಡಿದ್ದು ಜನರು ಭಯಪಡುವ ಅಗತ್ಯವಿಲ್ಲ ಅಂತಾರೆ ಡಿಸಿ ಅನಿಸ್ ಕಣ್ಮಣಿಜ. ಈ ವರ್ಷ ಮುಂಗಾರು ಮಳೆಯದು ಪ್ರಿಪ್ರೇಷನ್ಗೋಸ್ಕರ ಒಂದು NDRF ಟೀಮಿಗೆ ಸರ್ಕಾರ ವತಿಯಿಂದ ಸ್ಯಾಂಕ್ಷನ್ ಆಗಿದ್ದು, ಅವರು 24ನೇ ತಾರೀಕು ಮೊನ್ನೆ ಕೊಡಗು ಜಿಲ್ಲೆಯಲ್ಲಿ ಆಗಮಿಸಿದ್ದರು. 25 ಮೆಂಬರ್ಸ್ ಇದ್ದಾರೆ, ಹೆಡೆಡ್ ಬೈ ಇನ್ಸ್ಪೆಕ್ಟರ್ ರಾಯರು ಒಬ್ಬರು, ಅಧಿಕಾರಿ ರಮೇಶ್ ಅಂತ ಅವರು, ಅವರದ್ದು ಟೀಮ್ ಲೀಡರ್ ಇದ್ದಾರೆ. ಈಗ ಅವರ ಜೊತೆಗೆ ನಮ್ಮ ಕನ್ಸರ್ನ್ಡ್ ಒಫೀಷಿಯಲ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಷಿಯಲ್ಸ್ ಜೊತೆಗೆ ಒಂದು 2 ಸರಿ ಪ್ರಿಲಿಮಿನರಿ ಮೀಟಿಂಗ್ ಆಗಿದ್ದು, ಈಗ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್, ಈಗ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ 29ನೇ ತಾರೀಕು ನಾವೊಂದು ಮೋಕ್ ಡ್ರಿಲ್ಲು. ನಮಗೆ 2 ಸಮಸ್ಯೆ ಇದೆ, ಲ್ಯಾಂಡ್ ಸ್ಲೈಡು ಮತ್ತು ಫ್ಲಡ್ಡು ಕಳೆದ ವರ್ಷ. ಅದಕ್ಕೆ ಒಂದು ಲ್ಯಾಂಡ್ ಸ್ಲೈಡ್ ಅಫೆಕ್ಟೆಡ್ ಏರಿಯಾ ಹೆಬ್ಬೆಟ್ಟಿಕೆರೆಯಲ್ಲಿ ಒಂದು ಏರಿಯಾ ಐಡೆಂಟಿಫೈ ಮಾಡಿಕೊಂಡು ಆರ್ಮಿ ಮತ್ತು ಇತರ ಇಲಾಖೆಗಳ ಜೊತೆಗೆ ಒಂದು ಮೋಕ್ ಡ್ರಿಲ್ಲು ಬೆಳಿಗ್ಗೆ 4 noon ಸೆಕ್ಷನಲ್ಲಿ ನಾವು ಅದು ಕೋಆರ್ಡಿನೇಟ್ ಮಾಡಿದ್ದು, ಮತ್ತು ಆಫ್ಟರ್ನೂನ್ಗೆ ಫ್ಲಡ್ ಅಫೆಕ್ಟೆಡ್ ಏರಿಯಾ ಹಟ್ಟಿಹೊಳೆಯಲ್ಲಿ ಒಂದು ಕಾರ್ಯಕ್ರಮ, ಮೋಕ್ ಡ್ರಿಲ್ ಕಾರ್ಯಕ್ರಮ ಕೂಡ ಆಗಿದ್ದು. ಅದಾದ್ಮೇಲೆ 3 ತಿಂಗಳು ಕಾಲ, ಜೂನ್ ಜುಲೈ ಆಗಸ್ಟ್ 3 ತಿಂಗಳಿಗೆ ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿನೇ ಅವರು ಇರುತ್ತಾರೆ. ನಮ್ಮಲ್ಲಿ ಒಂದು 35 ಲೊಕೇಶನ್ಸು ನಾವು ಕ್ರಿಟಿಕಲ್ ಆ್ಯಂಡ್ ವಲ್ನರಬಲ್ ಅಂತ ಐಡೆಂಟಿಫೈ ಮಾಡಿದ್ದು, ಅದರಲ್ಲಿ ಒಂದು 13 ಲೊಕೇಶನ್ಸು ವಲ್ನರಬಲ್ ಏರಿಯಾದಲ್ಲಿ ಇರುತ್ತದೆ ಆಸ್ ಪರ್ GSI ಮತ್ತು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅವರದ್ದು ರಿಪೋರ್ಟ್ ಮತ್ತು KSNDMC ರಿಪೋರ್ಟ್ ಪ್ರಕಾರ. ಸೊ ಆ ಎಲ್ಲ ಕಡೆಗೂ June 15 ಅವರಿಗೆ ಒಂದು ಪ್ರಿಪ್ರೇಷನ್ಗೋಸ್ಕರ ರೆಕ್ರೂಟ್ ಮಾಡಿಕೊಂಡು ಆ ಏರಿಯಾದಲ್ಲಿ ಹೋಗಿ ಒಂದು ಮ್ಯಾಪಿಂಗ್ ಮಾಡೋದಕ್ಕೆ ಕೂಡ ಒಂದು ವ್ಯವಸ್ಥೆ. NDRF ಟೀಮ್ ಕನ್ಸಿಸ್ಟಿಂಗ್ 25 ಮೆಂಬರ್ಸ್ ಆಫ್ ಟೀಮ್ ಫ್ರಮ್ ವಿಜಯವಾಡ 10th Battalion NDRF ಆ್ಯಸ್ ಟುಡೇ
టుమారో ఎస్టర్డే ఈవినింగ్ రీచ్డ్ మడికేరి ఫర్ ప్రీ డిప్లాయ్మెంట్ ఇన్ కనెక్షన్ విత్ మాన్సూన్. ది వల్నరబిలిటీ ఇన్ మడికేరి ఈజ్ వెరీ వల్నరబుల్ టు ల్యాండ్ స్లైడ్ అండ్ ఫ్లడ్ సిచ్యువేషన్స్. సో ఇన్ ది వ్యూ ఆఫ్ అవర్ టీమ్ హ్యాస్ ఫ్రీలీ డిప్లాయిడ్ అట్ మడికేరి ఫర్ ఎనీ అసిస్టెన్స్ ఎనీ ఎమర్జెన్సీ హజార్డ్ అకర్డ్ దెన్ ఎన్డిఆర్ఎఫ్ విల్ రెస్పాన్స్ ఇమీడియట్లీ. 25th మెంబర్స్ ఇదర్ మై ఎన్డిఆర్ఎఫ్ కా టీమ్ కమాండర్ ఇన్స్పెక్టర్ వేలూర్ రమేష్ హమ్ విజయవాడ సే ఇదర్ ఆయే కల్ శామ్ కో యహాన్ పహుంచే హై ఆర్ యహాన్ మడికేరి సే 8 కిలోమీటర్ దూర్ నవోదయ విద్యాలయ మే హమ్ లోగ్ స్టే కర్ రహే హై. తో కితనా మెంబర్ ఆయేంగే సబ్ అభీ బాకీ అభీ దో టీమ్ యహాన్ ఆ చుకే హై యహాన్ మడికేరి మే ఏక్ టీమ్ ఔర్ మ్యాంగ్లూర్ కే పాస్ ఏక్ టీమ్ ఆల్రెడీ ప్రీ డిప్లాయ్మెంట్ కే లియే ఆ చుకా హై. కితనా మెంబర్ హై వో భీ 25 మెంబర్స్ ఆయే హమ్ భీ 25 మెంబర్స్ ఆ రఖే హై. ये डिज़ास्टर का समय वैसे लैंडस्लाइड वगैरह आता है तो पैनिक नहीं होना चाहिए. पैनिक होने से बेहतर है उसका जो साइंस है जैसे लैंडस्लाइड होने से पहले कुछ साइंस छोड़ता है उसको हम डिटेल से सुनना चाहिए काम होके सुनना चाहिए उससे हम बेहतर होके वहाँ से एस्केप हो सकते हैं. और जो भी ड्रेनेज है और जो भी होल्स है उसको हमने क्लीन करके रखना चाहिए ताकि यदि హెవీ రైన్ ఆరా ఉస్ టైమ్ ఓ పని వే నికల్ జాయ్ తాకి ఉసే అప్పు ఏక అచ్చా ఏక ప్రయోజన హై జోకి లాభదాయక హై తాకి వాటర్ రైన్ డ్రైనేజ్ వాటర్ కా ఓ నికల్ జాయేగా ఉసే అప్పు హోనే వాలా ల్యాండ్ స్లైడ్ ఓ అప్పు దూర్ హో సక్తా హై. ఔర్ ప్రికాషన్స్ ఆల్వేస్ ఏ వెరీ ఇంపార్టెంట్ టు అవర్ టీమ్ ఆల్రెడీ ఇల్లి ఎరడు టీమ్గలు బందిదేవి కొడగల్లి ఒందు ఇన్నొందు మంగళూరల్లి డిప్లాయ్డ్ ఆగిదే. ಯಾವುದೇ ರೀತಿಯಿಂದ ಇಲ್ಲಿ ಜನರನ್ನ ಮುನ್ನೆಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ. ಹೇಗಂದರೆ ಹೋದ ವರ್ಷದಲ್ಲಿ ಪ್ರವಾಹದಲ್ಲಿ ಮತ್ತು ಭೂಸಂಕಲನ ಆಗಿ ಸಾಕಷ್ಟು ಜನರು ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರು. ಆ ಸಮಯದಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮುನ್ನೆಚ್ಚರಿಕೆಗೋಸ್ಕರ ನಮ್ಮ ಟೀಮ್ಗಳನ್ನು ಡಿಪ್ಲಾಯ್ಡ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಿಂದ ಪ್ರವಾಹ ಬಂದರೆ ಅಥವಾ ಭೂಸಂಕಲನ ಆದರೆ ನಮ್ಮ ತಂಡ ತಯಾರಿದೆ, ಯಾವಾಗಲೂ ರೆಸ್ಕ್ಯೂ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿಗೆ ನಾನು 10th NDRF ಇಂದ ಮಾತಾಡೋದು ಇಷ್ಟೇ. ಎಲ್ಲರೂ ನಮ್ಮ ಸಾಹೇಬರು ಮಾತಾಡಿದ್ದಾರೆ ಹೆಚ್ಚಿಗೆ. ಯಾವುದೇ ಒಂದು ಪ್ರವಾಹದಲ್ಲಿ ಸಿಲುಕೊಂಡರೂ ಕೂಡ ರಕ್ಷಣೆ ಮಾಡ್ತೀವಿ ಅಂತ ನಾವು ಹೇಳ್ಬೋದು ಸರ್. ಭೂಸಂಕಲನ ಆಯಿತು ಜಾಸ್ತಿ ಅಂದರೆ ನಮ್ಮ ಮಡಿಕೇರಿಯಲ್ಲಿ ಭೂಸಂಕಲನ ಜಾಸ್ತಿ ಆಗೋದು, ಮಳೆ ಜಾಸ್ತಿಯಾಗಿ ಇಲ್ಲಿ ಹೆಚ್ಚಾನೆಚ್ಚು ಜನರು ಹೋದ ವರ್ಷ ಸಾಕಷ್ಟು ಜನರು ಮಧ್ಯದಲ್ಲಿ ಸಿಲುಕೊಂಡಿದ್ರು. ಅದೇ ರೀತಿ ಯಾವುದೇ ಜನರು ಸಿಲುಕೊಂಡ್ರೆ ಮಾತ್ರ ಈ ನಮ್ಮ ರೆಸ್ಕ್ಯೂ ತಂಡ ಹೋಗಿ ರಕ್ಷಣೆ ಮಾಡ್ತದೆ ಅಂತ ನಾನು. ಎನ್ಡಿಆರ್ಎಫ್ನ ಆಂಧ್ರಪ್ರದೇಶ ವಿಜಯವಾಡದಿಂದ ಬಂದಿರುವ 26 ಮಂದಿ ಟೀಮ್ ಕಮಾಂಡರ್ ವೇಲೂರು ರಮೇಶ್ ಹಾಗೂ ಕರ್ನಾಟಕದ ಬೆಂಗಳೂರಿನಿಂದ ಧಾರವಾಡ ಮೂಲದ ದೊಡ್ಡಬಸಪ್ಪ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು ಎನ್ಡಿಆರ್ಎಫ್ನೊಂದಿಗೆ ಪ್ಯಾರಾಮಿಲಿಟರಿ, ಬಿಎಸ್ಎಫ್ ತುಕಡಿಗಳ, ಆರ್ಮಿ ಡೋಗ್ರ, ಸಿವಿಲ್ ಡಿಫೆನ್ಸ್, ರಾಜ್ಯ ಸುರಕ್ಷಾ ಕಾರ್ಯಪಡೆ, ಸ್ಥಳೀಯ ಅಗ್ನಿಶಾಮಕ ದಳ, ಕಂದಾಯ ಹಾಗೂ ಟೆಲಿಕಾಂ ಇಲಾಖೆಗಳಲ್ಲೂ ಒಗ್ಗೂಡಿ ಸಾರ್ವಜನಿಕ ಅರಿವಿನೊಂದಿಗೆ ಜನರಲ್ಲಿ ಆತ್ಮವಿಶ್ವಾಸ ತುಂಬಲು ಹೆಬ್ಬೆಟ್ಟಗೇರಿ, ಹಟ್ಟಿಹೊಳೆ ಮುಂತಾದೆಡೆಗಳಲ್ಲಿ ಅಣಕು ಪ್ರದರ್ಶನವನ್ನ ಮಾಡಲಿದೆ. ಒಟ್ಟಿನಲ್ಲಿ ಕಳೆದ ಬಾರಿ ಉಂಟಾದ ಪ್ರಕೃತಿ ವಿಕೋಪದಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಬಾರಿಯ ಮಳೆಗಾಲಕ್ಕೆ ಯಾವುದೇ ಅನಾಹುತ ಸಂಭವಿಸದಿರಲು ಎಲ್ಲ ಮುನ್ನೆಚ್ಚರಿಕೆಯನ್ನ ಜಿಲ್ಲಾಡಳಿತ ಕೈಗೊಳ್ಳುತ್ತಿರುವುದು ಶ್ಲಾಘನೀಯ ವಿಚಾರ. ಚಿತ್ರನಣಯ್ಯ, ಕೂರ್ಗ್ 9 ನ್ಯೂಸ್, ಮಡಿಕೇರಿ. ಗದ್ದೆಯಲ್ಲಿ ಶರವೇಗದಲ್ಲಿ ಮುನ್ನುಗ್ಗುತ್ತಿರುವ ಕಾರ್ಗಳು, ಎದೆ ಝಲ್ಲೆನ್ನಿಸುವಂತೆ ಸದ್ದು ಮಾಡುತ್ತಾ ಕಾರು ಚಲಾಯಿಸುವ ಚಾಲಕರು, ನೆಲದ ಮೇಲೆ ರಾಕೆಟ್ ಓಡಿದಂತಹ ಅನುಭವ, ಪ್ರೇಕ್ಷಕರಿಗೆ ಮೈ ಜುಮ್ಮೆನ್ನಿಸುವುದರೊಂದಿಗೆ ಭರಪೂರ ಮನರಂಜನೆ. ಇದು ಕಾಫಿನಾಡು ಮಡಿಕೇರಿಯ ಸಿದ್ದಾಪುರದಲ್ಲಿ ನಡೆದ ರೋಮಾಂಚನಕಾರಿ ಕಾರ್ ರೇಸ್ ಚಿತ್ರಣ.
ಕಾಫಿನಾಡಲ್ಲಿ ಶರವೇಗದಲ್ಲಿ ಸಾಗುವ ಕಾರುಗಳ ರೋಮಾಂಚನ ಸಾಹಸ ದೃಶ್ಯಗಳು ಎಲ್ಲರನ್ನೂ ಮೈನವಿರೇಳಿಸುವಂತೆ ಮಾಡಿತು. ರ್ಯಾಲಿ ಕ್ರೀಡಾಪಟು ಜುಗ್ಗನ್ ಕಾರ್ಯಪ್ಪರವರ ಜ್ಞಾಪಕಾರ್ಥವಾಗಿ ಸಿದ್ದಾಪುರದಲ್ಲಿ ಆಟೋಕ್ರಾಸ್ ರ್ಯಾಲಿಯನ್ನು ವೀಕ್ಷಿಸಲು ನೂರಾರು ಮಂದಿ ಆಗಮಿಸಿದ್ರು. ಸಿದ್ದಾಪುರದ ಕಾಫಿ ಬೆಳೆಗಾರ ಚುಮ್ಮಿ ಪೂವಯ್ಯರವರ ಗದ್ದೆಯಲ್ಲಿ ಟೀಂ 53 ತಂಡದಿಂದ ಆಟೋಕ್ರಾಸ್ ರ್ಯಾಲಿಯನ್ನು ಆಯೋಜಿಸಿತ್ತು. ಕಾಫಿ ತೋಟದ ಕಿರಿದಾದ ರಸ್ತೆಯಲ್ಲಿ ಮೈ ಜುಮ್ ಎನ್ನುವಂತೆ ಅತಿ ವೇಗವಾಗಿ ಸಾಗುವ ಕಾರುಗಳ ಚಾಲಕನ ಚಾಕಚತಿಯಿಂದ ತಿರುವು ಪಡೆಯುವಾಗ ಏಳುವ ಧೂಳು ಹಾಗೂ ಸಾಗುವ ಭಂಗಿ ಎಲ್ಲರನ್ನೂ ಚಕಿತಗೊಳಿಸುತ್ತಿತ್ತು. ರ್ಯಾಲಿಯಲ್ಲಿ ಪಾಲ್ಗೊಂಡ ವಾಹನಗಳು ಕೆಸರಿನೊಂದಿಗೆ ಧೂಳೆಬ್ಬಿಸಿ ಅತಿ ರೋಮಾಂಚನಕಾರಿಯಾಗಿ ಚಲಿಸುವ ಮೂಲಕ ನೋಡುಗರನ್ನು ತನ್ನತ್ತ ಸೆಳೆಯಿತು. ಚಾಲಕರ ಸಾಹಸಮಯ ದೃಶ್ಯಗಳನ್ನು ಸ್ಥಳೀಯರು ಕೂಡ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದ್ರೆ ಕಾರುಗಳು ಹೋಗುವ ದೃಶ್ಯಗಳನ್ನು ಅಲ್ಲಲ್ಲಿ ನಿಂತು ಯುವಜನರು ಕಣ್ತುಂಬಿಕೊಂಡರು. ರ್ಯಾಲಿಯಲ್ಲಿ ರೋಲ್ ಕೇಸ್ ಕ್ಲಾಸ್, ಸ್ಲೋ ಕ್ಲಾಸ್, 800cc, 1000cc, 1400cc, 1600cc, ಜಿಪ್ಸಿ ಓಪನ್ ಕ್ಲಾಸ್, ಕೂರ್ಗ್ ಓಪನ್ ಕ್ಲಾಸ್, ಡೀಸೆಲ್ ಓಪನ್ ಕ್ಲಾಸ್, ಎಕ್ಸ್ಯುವಿ ಕ್ಲಾಸ್ ಸೇರಿದಂತೆ ಲೇಡೀಸ್ ಕ್ಲಾಸ್ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ರ್ಯಾಲಿಪಟುಗಳು ಭಾಗವಹಿಸಿದ್ರು. ನೂರಾರು ಕಾರುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದವು. ಸುಮಾರು 2 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ನಲ್ಲಿ ಉದ್ದ ಮತ್ತು ಅಂಕುಡೊಂಕಾದ ತಗ್ಗುದಿಣ್ಣೆಗಳಿಂದ ಕೂಡಿದ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿತ್ತು. ಈ ಟ್ರ್ಯಾಕ್ಗಳಲ್ಲಿ ವಾಹನಗಳು ಅತಿ ವೇಗದಿಂದ ಚಲಾಯಿಸುವ ಹಾಗೂ ಶಬ್ದಗಳನ್ನು ಕೇಳಲು ವೀಕ್ಷಿಸಲು ಸಾವಿರಾರು ಮಂದಿ ಪಾಲ್ಗೊಂಡಿದ್ರು. ಮಹಿಳೆಯರ ವಿಭಾಗದಲ್ಲಿ ಕೂಡ ಮಹಿಳಾ ರ್ಯಾಲಿಪಟುಗಳು ಭಾಗವಹಿಸಿದ್ದವು. ಆಟೋಕ್ರಾಸ್ನಲ್ಲಿ ಬೆಂಗಳೂರಿನ 14 ವರ್ಷ ಪ್ರಾಯದ ಅರ್ಜುನ್ ಎಂಬಾತನು ರ್ಯಾಲಿಯಲ್ಲಿ ಪಾಲ್ಗೊಂಡು ಅತಿ ವೇಗವಾಗಿ ಕಾರು ಚಾಲನೆ ಮಾಡುತ್ತಿದ್ದುದು ವಿಶೇಷವಾಗಿತ್ತು. ಇದು ಕಂಡ ಸಾರ್ವಜನಿಕರು ಅಚ್ಚರಿ ವ್ಯಕ್ತಪಡಿಸಿದರು. ಈತ ಹೊರ ರಾಜ್ಯಗಳಲ್ಲಿ ನಡೆದ ಹಲವಾರು ರ್ಯಾಲಿಯಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪಡೆದುಕೊಂಡಿರುವುದಾಗಿ ತಿಳಿಸಿದನು. ಕಾರ್ಯಕ್ರಮದಲ್ಲಿ ಸ್ಥಳದಾನಿ ಚುಮ್ಮಿ ಪೂವಯ್ಯ, ಆಯೋಜಕರಾದ ದಿಲ್ರೂಪ್, ಸಂತೋಷ್ ಸ್ವಿಕ್ವೇರ, ಟೀಂ 53 ತಂಡದ ಪದಾಧಿಕಾರಿಗಳು ಹಾಜರಿದ್ದರು. ಎಎಸ್ ಮುಸ್ತಫಾ, ಕೋಗ್ನೈನ್ ನ್ಯೂಸ್, ಸಿದ್ದಾಪುರ. ಸೋಮವಾರಪೇಟೆಯ ಹಾನಗಲ್ಲು ಬಾಣೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನರು ಪರಿತಪಿಸುವಂತಾಗಿದೆ. ಸಮಸ್ಯೆಗಳ ಕುರಿತು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಂದು ತಿಂಗಳೊಳಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸೋಮವಾರಪೇಟೆ ಸಮೀಪದ ಹಾನಗಲ್ಲು ಬಾಣೆಯಲ್ಲಿ ಮೂಲಭೂತ ಅವಶ್ಯಕತೆಗಳು ಭರವಸೆಯಾಗಿಯೇ ಉಳಿದಿದೆ. ಹಾಗಾಗಿ ಸಮಸ್ಯೆಯನ್ನ ಒಂದು ತಿಂಗಳೊಳಗೆ ಸಂಬಂಧಪಟ್ಟ ಇಲಾಖೆಗಳು ಪರಿಹರಿಸದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದ ರಸ್ತೆ ತೀರಾ ಹಾಳಾಗಿದ್ದು ಸಂಬಂಧಿಸಿದವರು ಯಾರೂ ಇತ್ತ ಗಮನಹರಿಸುತ್ತಿಲ್ಲ ಎಂದು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್ಕೆ ಮಹೇಂದ್ರ ಆರೋಪಿಸಿದರು. ಈ ಕುರಿತು ಸೋಮವಾರಪೇಟೆಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮಹೇಂದ್ರ, ಹಲವು ವರ್ಷಗಳ ಹಿಂದೆ ನಿರ್ಮಾಣವಾದ ರಸ್ತೆ ನಿರ್ವಹಣೆ ಇಲ್ಲದೆ ತೀರಾ ಹಾಳಾಗಿದೆ. ಈ ಹಾದಿಯಲ್ಲಿ ನಡೆದುಕೊಂಡೇ ಹೋಗಬೇಕು. ಆದರೆ ರಸ್ತೆಯ ಹಲವು ಕಡೆಗಳಲ್ಲಿ ಗುಂಡಿ ಬಿದ್ದು ಸಂಚಾರ ಕಷ್ಟ ಸಾಧ್ಯ. ಇನ್ನೇನು ಮಳೆಗಾಲ ಪ್ರಾರಂಭವಾಗಲಿದ್ದು ಸ್ಥಳೀಯರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಷ್ಟಪಡುವಂತಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು.
ಮಕ್ಕಳಿಗೆ ಚಿಕ್ಕ ಪುಟ್ಟ ಮಕ್ಕಳು ಹೋಗ್ತಿದೆ, ಆ ಮಕ್ಕಳಿಗೂ ಸಹ ಒಂದು ಅನುಕೂಲತೆಗಳು ಯಾವುದು ಕಂಡಿಲ್ಲ, ಅದನ್ನು ಸಹಕರಿಸಬೇಕು. ಹಾಗೆ ಗಮನ ಹರಿಸಿ ಯಾವುದೇ ಜಿಲ್ಲೆಯ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಆಗಲಿ ನಾನು ಗಮನ ಹರಿಸಿ ಬೇಗ ಆದಷ್ಟು. ಹಾಗೆ ಸಾಂತಳಿ ಮಾರ್ಗವಾಗಿ ಹೋಗುವ ರಸ್ತೆ ಯಾವುದೋ ಒಂದು ಕೀಳು ಮಟ್ಟದಲ್ಲಿ ಯಾವ್ದೋ ಒಂದು ಇದರಲ್ಲಿದ್ದ ಹಾಗೆ ಆಗಿದೆ. ನಮ್ಗೆ ಯಾವುದೋ ಅನುಕೂಲತೆಗಳಂತೂ ಯಾವ್ದಿಲ್ಲ, ಯಾವ್ದೋ ಸಿಕ್ತವ್ರಿಗೆ ಒಂದು ಮನೆ ಆಗ್ತಿದೆ. ಅದ ಬಿಟ್ರೆ ರಸ್ತೆಗಳು ಕೆಲವು ರಸ್ತೆಗಳು ಇಲ್ಲ ಅಲ್ಲಿ, ಕೆಲವು ರಸ್ತೆ ಅಂದ್ರೆ ಎಲ್ಲೋ ಒಂದು ಎರಡು ಭಾಗದಲ್ಲಿ ಒಂಚೂರು ಇದಕ್ಕ ಮಾಡ್ಕೊಟ್ಟಿದ್ರೆ ಅವತ್ತು ನಮ್ಗೆ ಮನೆಗಳು ಅಂತ ಸೌಕರ್ಯತೆನೆ ಇಲ್ಲ. ಆ ರೀತಿಯಾಗಿ ದಯವಿಟ್ಟು ಅದ್ರ ಬಗ್ಗೆ ಗಮನಿಸಿ ಶಾಸಕರಾಗ್ಲಿ ಅಥವಾ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ. ಇದು ಕಡಖಂಡಿತ, ನಾವು ಪ್ರತಿಯೊಬ್ಬರು ಹೋರಾಟಕ್ಕೆ ಮುಂದಾಗ್ತೀವಿ, ಪ್ರತಿಭಟನೆ ಕೊತ್ತೇ ಕೊಡ್ತೀವಿ. ಕಳೆದ ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತಿದೆ. ಸಮಸ್ಯೆ ಪರಿಹರಿಸುವಂತೆ ಗ್ರಾಮ ಪಂಚಾಯತಿಗೆ ತೆರಳಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರಸಕ್ತ ಸಾಲಿನ ಮಳೆಗಾಲದಲ್ಲಿ ಸುಮಾರು 10-12 ಮನೆಗಳಿಗೆ ತೊಂದರೆಯಾಗಲಿದೆ. ಕೂಡಲೇ ಸಂಬಂಧಿಸಿದವರು ಸಮಸ್ಯೆ ಪರಿಹರಿಸಬೇಕೆಂದು ಮಹೇಂದ್ರ ಒತ್ತಾಯಿಸಿದರು. ಸತ್ಯ ಹತ್ತಿರದಲ್ಲೇ ಪಕ್ಕದಲ್ಲಿ ಇರುವಂತ ಮನೆಯನ್ನು ಸಹ ಕುಸಿತ ಹೋಗುವ ಸಾಧ್ಯತೆ ಇದೆ. ಇದನ್ನು ದಯವಿಟ್ಟು ಅಧಿಕಾರಿಗಳು ದಯವಿಟ್ಟು ಅದು ಗಮನಿಸಿ ಈ ಸಲ ಮಾಡಿಕೊಟ್ಟಿಲ್ಲ ಅಂದ್ರೆ ಒಂದು ಕೆಲವು ಮನೆಗಳು ಅಥವಾ ಜನಗಳಿಗೆ ಅಥವಾ ಇನ್ನೊಬ್ಬರು ಪ್ರತಿಯೊಬ್ಬರು ಯಾರಿಗೆ ಹಾನಿ ಆಗ್ತದೆ ಎಂಬುದು ನಮ್ಗೆ ಅರಿವಾಗ್ತಿಲ್ಲ. ಅದನ್ನು ದಯವಿಟ್ಟು ನೀವು ಅದನ್ನು ಮಾಡಿಕೊಡ್ಬೇಕು. ಯಾವುದೇ ಸರ್ಕಾರಿ ಕೆಲಸಗಳು ಆಯ್ತಾ ಇಲ್ಲ. ಪ್ರತಿಯೊಬ್ಬರು ಜಿಲ್ಲಾ ತಾಲೂಕು ಹಾಗೂ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಹಾಗೂ MLA ಸಾಹೇಬರು ಸಹ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ನಮ್ಮ ಕೆಲಸಗಳು ಕಾರ್ಯಗಳು ಯಾವುದೂ ನಡೀತಿಲ್ಲ. ದಯವಿಟ್ಟು ನಮ್ಮ ಕೆಲಸಗಳ ಕೆರೆ ಕುಸಿತು ಈ ವರ್ಷ ಅಂತೂ ಸದ್ಯಕ್ಕೆ ಒಂದು 16 ಮನೆಗಳು ಓಡಿ ಹೋಗುವಂತ ಸಾಧ್ಯತೆ ಇದೆ. ಇಲ್ಲಿವರೆಗೂ ಯಾರು ಗಮನ ಹರಿಸುತ್ತಿಲ್ಲ. ಹಾಗೆ ನಮ್ಮ ಶಾಲಾ ಮಕ್ಕಳಿಗೆ ಹೋಗುವ ರಸ್ತೆ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ಒಂದು ಬದಿಯಲ್ಲಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆಯನ್ನ ಲೋಕೋಪಯೋಗಿ ಇಲಾಖೆಯ ಮೂಲಕ ನಿರ್ಮಿಸಲಾಗಿದೆ. ಇದು ಕೆಲವೇ ದಿನಗಳಲ್ಲಿ ಕುಸಿದು ಬಿದ್ದಿದೆ. ಇನ್ನೇನು ರಸ್ತೆಗೂ ಮತ್ತು ತಡೆಗೋಡೆಗೂ ಕೇವಲ 2 ಅಡಿಗಳಷ್ಟು ಮಾತ್ರ ಉಳಿದಿದ್ದು ಮಳೆಗಾಲದಲ್ಲಿ ರಸ್ತೆ ಸಂಪರ್ಕ ಕಳೆದುಕೊಳ್ಳಲಿದೆ. ಆದ್ದರಿಂದ ತಡೆಗೋಡೆ ನಿರ್ಮಿಸಿ ರಸ್ತೆಯನ್ನ ಉಳಿಸಬೇಕೆಂದು ಮಹೇಂದ್ರ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಹೆಚ್ಇ ವೆಂಕಟೇಶ್, ಹೆಚ್ಆರ್ ಗಗನ್, ನವೀನ್ ಮತ್ತು ಅರುಣ್ ಉಪಸ್ಥಿತರಿದ್ದರು. ಕೂರ್ಗ್ನೈ ನ್ಯೂಸ್, ಸೋಮವಾರಪೇಟೆ. ಆಕೆ 16 ಹಳ್ಳಿಗಳಲ್ಲಿ ಅಡ್ಡಾಡುತ್ತಾ ಆತಂಕ ಸೃಷ್ಟಿಸಿದ್ದ ಲೇಡಿ ಬಾಂಡ್ ಏನೋ ಹೋಗ್ಲಿ ಅಂತ ಸುಮ್ಮನಿದ್ರೆ ಸುತ್ತಮುತ್ತ ಗ್ರಾಮದ ಜನರನ್ನ ಅಟ್ಟಾಡಿಸಿ ಭಯಗೊಳಿಸುತ್ತಿದ್ದ ಅರಣ್ಯವಾಸಿ. ಹೀಗೆ ಕಾಡು ನಾಡಿನದೆ ಎಲ್ಲೆಡೆ ಅಟ್ಟಹಾಸ ಮೆರೆಯುತ್ತಾ ಜನರಲ್ಲಿ ಭಯಭೀತಿ ಹುಟ್ಟಿಸುತ್ತಿದ್ದ ಲೇಡಿ ರೌಡಿಯ ಆಟ ಕೊನೆಯಾಗಿದೆ. ಅಧಿಕಾರಿಗಳು ನಡೆಸಿದ ಸಾಂಘಿಕ ಕಾರ್ಯಾಚರಣೆಗೆ ಲೇಡಿ ಬಾಂಡ್ ಲಾಕ್ ಆಗಿದ್ದಾಳೆ. ಕಾಡಿನಲ್ಲಿ ಅಡಗಿದ್ದ ಆಕೆಯ ಹೆಡೆಮುರಿ ಕಟ್ಟಿ ಲಾರಿ ಹತ್ತಿಸಿ ಆಕೆಯನ್ನ ದೂರದೂರಿಗೆ ಬೀಳ್ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾರಾಕೆ ಅಂತೀರಾ? ನೀವೇ ನೋಡಿ. ಗೀಳಿಡುತ್ತಾ ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತಿರೋ ಕಾಡಾನೆ. ಒಂದು ಆನೆ ಹಿಡಿಮುರಿ ಕಟ್ಟಲು 8 ಸಾಕಾನೆಗಳ ಪರದಾಟ. ತನ್ನನ್ನ ಬಂಧಿಸಲು ಬಂದ ಸಾಕಾನೆಗಳ ಜೊತೆ ಕಾಳಗ ಕಿಳಿದ ಲೇಡಿ ಬಾಂಡ್. ಅಯ್ಯಯ್ಯೋ, ಕೊನೆಗೂ ಲಾಕ್ ಆಗ್ಬಿಟ್ಟೆ ಅಂತ ಸಾಕಾನೆಗಳ ಮಧ್ಯೆ ಫುಲ್ ಸರೆಂಡರ್ ಆಗಿರೋ ಪುಂಡಾನೆ. ಅಭಿಮನ್ಯು ನೇತೃತ್ವದಲ್ಲಿ ಕಡೆಗೂ ಸೆರೆಯಾಯ್ತು ಸುಮಾರು 25 ವರ್ಷ ಪ್ರಾಯದ ಹೆಣ್ಣಾನೆ. ಹೌದು, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ನೆಲ್ಯಹುದಿಕೇರಿ, 40 ಎಕರೆ, ಬೆಟ್ಟದ ಕಾಡು, ಕರಡಿಗೋಡು, ಸಿದ್ದಾಪುರ ಸೇರಿದಂತೆ ವಿವಿಧೆಡೆ ಅಡ್ಡಾಡುತ್ತಾ ಆತಂಕ ಸೃಷ್ಟಿಸಿ ಸಿಕ್ಕವರನ್ನ ಅಟ್ಟಾಡಿಸುತ್ತಿದ್ದ ಯಂಗ್ ಅಂಡ್ ಎನರ್ಜೆಟಿಕ್ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ನಾಡಿನತ್ತ ಬರೋಕೆ ಶುರು ಮಾಡಿದ್ದ ಪುಂಡಾನೆ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡಿನಲ್ಲಿ ಬಂದು ಬೆಳೆಯನ್ನ ನಷ್ಟ ಮಾಡಿತ್ತಲ್ಲದೆ ಅನೇಕ ಬಾರಿ ಸುತ್ತಮುತ್ತಲಿನ ಗ್ರಾಮಕ್ಕೂ ನುಗ್ಗಿ ದಾಂಧಲೆ ನಡೆಸಿತ್ತು. ಜನರ ಮೇಲೂ ಈ ಪುಂಡಾನೆ ದಾಳಿ ಮಾಡಲು ಮುಂದಾದಾಗ ತಪ್ಪಿಸಿಕೊಂಡ ಜನರು ಜೀವ ಉಳಿಸಿಕೊಂಡಿದ್ರು. ಸರ್ಕಾರದ ಅನುಮತಿ ಪಡೆದ ಅರಣ್ಯ ಇಲಾಖೆ
ಸೋಮವಾರದಿಂದ ಕಾರ್ಯಾಚರಣೆ ನಡೆಸಿ ಹೊಂಚು ಹಾಕಿ ಕೊನೆಗೂ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಸುಮಾರು 25 ವರ್ಷ ಪ್ರಾಯದ ಹೆಣ್ಣಾನೆಯನ್ನ 8 ಸಾಕಾನೆಗಳ ನೆರವಿನೊಂದಿಗೆ ಬಂಧಿಸಲಾಗಿದ್ದು ದುಬಾರೆ ಸಾಕಾನೆ ಶಿಬಿರಕ್ಕೆ ಸಾಗಿಸಲಾಯಿತು. ಸೆರೆಸಿಕ್ಕ ಪುಂಡಾನೆ ಲಾರಿ ಹತ್ತಲು ಮೊದಲು ಬಿಲ್ಕುಲ್ ಒಪ್ಪಲಿಲ್ಲ. ಸಾಕಾನೆಗಳು ಎಷ್ಟೋ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರೂ ಸಫಲವಾಗಲಿಲ್ಲ. ಕೊನೆಗೆ ದಂಡಂ ದಶಗುಣಂ ಅಂತ ಬಲ ಪ್ರದರ್ಶನ ಮಾಡಿ ಸಾಕಾನೆಗಳು ಸೆರೆಸಿಕ್ಕ ಕಾಡಿನ ಗೆಳತಿಯನ್ನ ಬಲವಂತವಾಗಿ ಲಾರಿಗೆ ಹತ್ತಿಸೇ ಬಿಟ್ರು. ಕಾರ್ಯಾಚರಣೆಯಲ್ಲಿ ಡಿಎಫ್ಒ ಮಂಜುನಾಥ್, ಎಸಿಎಫ್ ಚಿನ್ನಪ್ಪ, ಆರ್ಎಫ್ಒ ಅರುಣ್, ಉಪವಲಯ ಅರಣ್ಯಾಧಿಕಾರಿ ರಂಜನ್, ವಿಲಾಸ್ ಗೌಡ ಹಾಗೂ ಸಿಬ್ಬಂದಿಗಳು ಮಾವುತರು ಇದ್ದರು. ಕೂರ್ಗ್ 9 ನ್ಯೂಸ್ ಸಿದ್ದಾಪುರ. ಇದೀಗ ನ್ಯೂಸ್ ಅಪ್ಡೇಟ್ನಲ್ಲಿ ಒಂದು ಶಾರ್ಟ್ ಬ್ರೇಕ್. ನಾಪೋಕ್ಲಿನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಲ್ಕೆಜಿ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಡಿಯಮ್ಮಂಡ ಮುರಳಿ ಕರಂಬಯ್ಯ ಉದ್ಘಾಟಿಸಿದರು. ನಾಪೋಕ್ಲಿನ ಸರ್ಕಾರಿ ಪ್ರೌಢಶಾಲೆಯು ಕೆಪಿಎಸ್ ಶಾಲೆಯಾಗಿ ಜನಮನ್ನಣೆ ಗಳಿಸಲಿ ಎಂದವರು ಇದೇ ಸಂದರ್ಭ ಶುಭ ಹಾರೈಸಿದರು. ರಾಜ್ಯದಲ್ಲಿ 126 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು ಅದರಲ್ಲಿ ನಾಪೋಕ್ಲು ಸರ್ಕಾರಿ ಪ್ರೌಢಶಾಲೆಯು ಒಂದು. ಈ ನಿಟ್ಟಿನಲ್ಲಿ ನಾಪೋಕ್ಲಿನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಲ್ಕೆಜಿ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಡಿಯಮಂಡ ಮುರುಳಿ ಕರುಂಬಯ್ಯ ಉದ್ಘಾಟಿಸಿದರು. ಇದೇ ಸಂದರ್ಭ ಮಾತನಾಡಿದ ಮುರುಳಿ ಕರುಂಬಮ್ಮಯ್ಯ, ನಾಪೋಕ್ಲಿನ ಸರ್ಕಾರಿ ಪ್ರೌಢಶಾಲೆಯು ಕೆಪಿಎಸ್ ಶಾಲೆಯಾಗಿ ಜನಮನ್ನಣೆ ಗಳಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದರು. ನಾಪೋಕ್ಲುವಿನಲ್ಲಿ ನೂತನವಾಗಿ ಆರಂಭವಾಗಿರುವ ಕೆಪಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ ಮತ್ತು 1ನೇ ತರಗತಿಗೆ ಅಧಿಕ ಮಕ್ಕಳು ದಾಖಲಾಗಿ ಶಾಲೆ ಪ್ರಗತಿ ಪಥದತ್ತ ಸಾಗಲಿ ಎಂದರು. ಇದು ಡೈರೆಕ್ಟ್ ಅಂಡಲ್ಲಿ ಬರೋದ್ರಿಂದ ಡಿ ಪಿ ಯು ಡೈರೆಕ್ಟ್ ಪ್ರಿನ್ಸಿಪಲ್ ಮೂರು ಇದಕ್ಕೆ ಜವಾಬ್ದಾರರು. ಇದರ ಅಂಡರ್ಲಿ ಈ ಶಾಲೆ ಬರುತ್ತೆ. ಮತ್ತೆ ಖರ್ಚು ವೆಚ್ಚದ ಬಗ್ಗೆ ಏನು ಗೊಂದಲಗಳಿತ್ತು ಅದು ಎಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ಇಲ್ಲಿ ನಿನ್ನೆ ನನಗೆ ಕೆಲವು ಮಾಹಿತಿ ಬಂತು, ಪ್ರಾಂಶುಪಾಲ ಗಮನಕ್ಕೆ ಬರದೆ ಕೆಲವೊಂದು ಖರ್ಚು ವೆಚ್ಚ ಆಗಿದೆ ಅಂತ ನೋಡಿ. ಒಂದು ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡುವಾಗ ಯಾರ್ಯಾರು ಇದ್ರು ಅವರೆಲ್ಲರೂ ಅದಕ್ಕೆ ಜವಾಬ್ದಾರ. ಅದನ್ನು ಮೀರಿ ಖರ್ಚು ಮಾಡಿದ್ರೆ ಅವರೇ ಪ್ರಶ್ನೆ ಕೇಳುವ, ನೀವು ಯಾಕೆ ಖರ್ಚು ಮಾಡಿದ್ದೀರಿ? ಮತ್ತೆ ದುಡ್ಡಿನ ಖರ್ಚಿನ ಬಗ್ಗೆ ಆರಂಭಿಸಿದ ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ, ಈ ದುಡ್ಡುಗಳೆಲ್ಲ ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದಲ್ಲ. ಅದಕ್ಕೆ ಆರ್ಎಂಎಸ್ಗೆ ಈ ದುಡ್ಡು ಬಂದಿದೆ. ಆರ್ಎಂಎಸ್ಗೆ ಬಂದ ಮೇಲೆ ಆರ್ಎಂಎಸ್ ಸೈನಿಕ ಅಥಾರಿಟಿ ಯಾರು? ಪ್ರಾಂಶುಪಾಲರು ಮತ್ತು ಶಾಸಕರು, ಸೈನಿಕ ಅಥಾರಿಟಿ ಪ್ರಾಂಶುಪಾಲರು ಮತ್ತು ಶಾಸಕರು. ಸೊ ಕ್ರಿಯಾ ಯೋಜನೆ ಆದ ಮೇಲೆ ಕೆಲಸ ಮಾಡುವ 9,000 ಇತ್ತು, ಕೆಲಸ ಮಾಡಿದರೆ ಪೇಮೆಂಟ್ ಮಾಡಿದೆ. ಯಾವುದು ಕೆಲಸ ಆಗಿದೆ ಈಗ ಇವರೇ ಅಂತ ನಮಗೆ ಹಂಚ ಹಾಕಿಲ್ಲ. ಅದ್ರ ದುಡ್ಡು ಖರ್ಚಾಗಲಿಲ್ಲ, ಅಲ್ಲಿ ದುರುಪಯೋಗ ಅಂತೂ ಆಗಿಲ್ಲ ಅಲ್ವಾ. ಅವರಿಗೆ ಯಾವುದೇ ಮಾಹಿತಿ ಡಿಡಿಪಿಗೆ ಫೋನ್ ಮಾಡಲು ಅಥವಾ ಮೇಲ್ ಮಾಡಲು ಉಪ ಪ್ರಾಂಶುಪಾಲರಿಗೆ, ಅದರ ಪ್ರತಿ ನನ್ನ ಅನುಭವದಲ್ಲಿ ಪ್ರತಿ ಇವರಿಗೆ ಹೋಗಿರ್ತದೆ. ಅವರು ಮ್ಯಾಗಿಂಗ್ ಓಪನ್ ಮಾಡಿದ್ರು ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಇದೊಂದು ಲೆಕ್ಕದ ವಿಷಯದಲ್ಲಿ ಇದು ಮುಗಿದು. ಇನ್ನು ಮತ್ತೆ ಅಧಿಕಾರ, ಅಧಿಕಾರದಲ್ಲಿ ಈ ಇವತ್ತಿನ ಮಟ್ಟಿಗೆ ನನ್ನ ಅನುಭವದಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ, ಈ ಎಸ್ಡಿಎಂಸಿ ಸಿಡಿಎಂಸಿ ಇನ್ನೂ ವಿಸರ್ಜನೆ ಆಗಿಲ್ಲ. ನಂತರ ನಡೆದ ಸಭೆಯಲ್ಲಿ ಎಲ್ಕೆಜಿ ಹಾಗೂ 1ನೇ ತರಗತಿಯನ್ನ ಕೆಪಿಎಸ್ನ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಾರಂಭಿಸಲು 9 ತೀರ್ಮಾನಿಸಲಾಯಿತು. ಇದೇ ಸಂದರ್ಭ ಪ್ರಮುಖರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಾಪೋಕ್ಲುವಿನಲ್ಲಿ ವಾಹನ ಮೂಲಕ ಧ್ವನಿವರ್ಧಕ, ಭಿತ್ತಿಪತ್ರ ಹಾಗೂ ಫಲಕಗಳ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಪ್ರಮೀಳಾ, ಹಿರಿಯರಾದ ಕಲ್ಯಾಟಂಡ ಪೂರ್ಣಚ್ಚ, ಸ್ಥಳದಾನಿಗಳಾದ ನಿವೃತ್ತ ಶಿಕ್ಷಕ ಮಕ್ಕಿ ಸುಬ್ರಹ್ಮಣ್ಯ, ಬೊಳ್ಳೆಪಂಡ ಜಾನು ಪೂರ್ಣಚ್ಚ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಲತಾ, ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಸುರೇಶ್, ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ವಿಭಾಗದ ಉಪನ್ಯಾಸಕರು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಕೂರ್ಗ್ 9 ನ್ಯೂಸ್ ನಾಪಕ್ಲು. ಕಳೆದ ವರ್ಷ ಪ್ರಕೃತಿ ವಿಕೋಪದಿಂದಾಗಿ ಉಂಟಾದ ಮನೆ ಬೆಳೆ ಹಾನಿ ಸಂಬಂಧ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಬುಧವಾರದವರೆಗೆ 3 ದಿನಗಳ ಕಾಲ ಪರಿಹಾರ ಅದಾಲತ್ ಆಯೋಜಿಸಲಾಗಿದೆ. ಜಿಲ್ಲಾಡಳಿತ ಭವನದಲ್ಲಿ ನಡೆಯುತ್ತಿರುವ ಅದಾಲತ್ನಲ್ಲಿ 100 ಸಂತ್ರಸ್ತರು ಸಾಲು ಸರತಿಯಲ್ಲಿ ನಿಂತು ತಮ್ಮ ಅಹವಾಲು ಸಲ್ಲಿಸಿದರು. ಪರಿಹಾರದ ಬಗ್ಗೆ ಯಾವುದೇ ಗೊಂದಲಗಳಿದ್ದಲ್ಲಿ ಪರಿಹಾರ ಅದಾಲತ್ಗೆ ಹಾಜರಾಗಿ ತಮ್ಮ ಸಂಶಯಗಳನ್ನು ಬಗೆಹರಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಳೆದ ವರ್ಷ
ಪ್ರಕೃತಿ ವಿಕೋಪದಿಂದಾಗಿ ಉಂಟಾದ ಮನೆ ಬೆಳೆ ಹಾನಿ ಸಂಬಂಧ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ 3 ದಿನಗಳ ಕಾಲ ಏರ್ಪಡಿಸಲಾಗಿರುವ ಪರಿಹಾರ ಅದಾಲತ್ನಲ್ಲಿ 2ನೇ ದಿನವಾದ ಮಂಗಳವಾರದಂದು 100 ಸಂತ್ರಸ್ತರು ಸಾಲು ಸರತಿಯಲ್ಲಿ ನಿಂತು ತಮ್ಮ ಅಹವಾಲು ಸಲ್ಲಿಸಿದರು. ನಗರದ ಜಿಲ್ಲಾಡಳಿತ ಭವನದ 2ನೇ ಮಹಡಿಯ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮನೆ ಬೆಳೆಹಾನಿ ಪರಿಹಾರ ಅದಾಲತ್ನಲ್ಲಿ ಸಂತ್ರಸ್ತರು ತಮ್ಮ ಹೆಸರು ನೋಂದಾಯಿಸಿಕೊಂಡರು. ಕಳೆದ ಆಗಸ್ಟ್ನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿ ಜಾನುವಾರು ಬೆಳೆ ಮನೆ ಹಾನಿಯಾಯಿತು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದಿಂದ ಬಂದ ಅನುದಾನದಲ್ಲಿ 89 ಕೋಟಿ ರೂಪಾಯಿ ಪರಿಹಾರವನ್ನ ಈಗಾಗಲೇ ಸಂತ್ರಸ್ತರಿಗೆ ವಿತರಿಸಲಾಗಿದೆ. ಆದರೂ ಪರಿಹಾರ ಸಾಕಷ್ಟು ಮಂದಿಗೆ ಸಿಗಲಿಲ್ಲ ಎಂಬ ಆರೋಪಗಳು ಕೇಳಿಬಂದಿತ್ತು. ಹಾಗಾಗಿ ಯಾರಿಗಾದರೂ ಪರಿಹಾರ ನೀಡಲು ಬಿಟ್ಟು ಹೋಗಿದ್ದಲ್ಲಿ ಪರಿಹಾರ ಭರಿಸುವಂತಾಗಲು ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದರು. ಪರಿಹಾರ ಸಂತ್ರಸ್ತರಿಗೆ ತಲುಪದಿದ್ದಲ್ಲಿ ಅಂತಹ ಸಂತ್ರಸ್ತರು ಮೇ 29ರವರೆಗೆ ಮನವಿ ಸಲ್ಲಿಸಬಹುದು. ಅಲ್ಲದೆ ಸಾರ್ವಜನಿಕರು ಮನೆಹಾನಿ ಬೆಳೆಹಾನಿ ಮತ್ತು ಪರಿಹಾರದ ಬಗ್ಗೆ ಯಾವುದೇ ಗೊಂದಲಗಳಿದ್ದಲ್ಲಿ ಪರಿಹಾರ ಅದಾಲತ್ಗೆ ಹಾಜರಾಗಿ ತಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಈಗ ಕೊಡಗು ಜಿಲ್ಲೆಯಲ್ಲಿ ಕಳೆದ ಜುಲೈ ಆಗಸ್ಟ್ ತಿಂಗಳಲ್ಲಿ ಭಾಳ ಭಾರಿ ಮಳೆಯಾಗಿದ್ದು ಅದಕ್ಕಿಂತ ಲ್ಯಾಂಡ್ ಸ್ಲೈಡು ಮತ್ತು ಫ್ಲಡ್ ಆಗಿದ್ದು. ಸೊ ಬೇರೆ ಬೇರೆ ಫಂಡ್ಗಳಿಂದ SDRF, NDRF, PM ರಿಲೀಫ್ ಫಂಡು, CM ರಿಲೀಫ್ ಫಂಡು, ಆ ಥರ ಬೇರೆ ಬೇರೆ ಫಂಡ್ಗಳಿಂದ ಯಾವುದು ಸ್ಕೀಮ್ದು ಆ ಪರ್ಟಿಕ್ಯುಲರ್ ಫಂಡ್ದು ಗೈಡ್ಲೈನ್ಸ್ ಆಧಾರ ಮೇಲೆ ಸಂತ್ರಸ್ತರಿಗೆ ಒಂದು 89 ಕೋಟಿ ರೂಪಾಯಿ ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ದು. ಇದಾದ್ಮೇಲೆ ಕೆಲವು ಕಡೆಯಿಂದ ಕಂಪ್ಲೇಂಟು ಬಂದಿದ್ದು ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ, ಸಮಸ್ಯೆ ಆಗಿದ್ದು, ಕೆಲವರದು ಹೆಸರು ಬಿಟ್ಟು ಹೋಗಿದ್ದು ಅಂದ. ಅದು ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಎಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಇವತ್ತು ನಿನ್ನೆಯಿಂದ ಒಂದು 3 ದಿನಕ್ಕೆ ಪರಿಹಾರ ಅದಾಲತ್ತು ಕಾಮಗಾರಿ ನಮ್ಮ DC ಆಫೀಸಲ್ಲಿ AC ಸ್ಪೆಷಲ್ ADC ರಿಹ್ಯಾಬಿಲಿಟೇಷನ್ ಅವರದು ಹಂತದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಇದರಲ್ಲಿ ಕೆಲವು ಟೈಮಲ್ಲಿ ಏನಾಗಿದ್ದು ನಿಜವಾಗಲೂ ಬಿಟ್ಟು ಹೋಗಿರೋರು ಇದ್ದಾರೆ, ಅವರಿಗೆ ಹೆಸರು ನಾವು ಸೇರಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ 1-2 ವಾರದೊಳಗಡೆ ಫೀಲ್ಡ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಕೊಂಡು ಒಂದು ಕ್ರಮ ತಗೊಳ್ತೀವಿ. ಇನ್ನು ಕೆಲವರು ಅವರದ್ದು ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದ್ದು, ಯಾಕೆಂದರೆ ಇದೆಲ್ಲ ಆಧಾರ್ ಬೇಸ್ಡ್ ಪೇಮೆಂಟ್ ಇದೆ. ಸೊ ಆಧಾರ್ ಅಕೌಂಟು ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ದು ಆಧಾರ್ ನಂಬರು ಅದೇ ಹೋಗ್ತದೆ. ಸೊ ಕೆಲವರಿಗೆ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕೆಲವು ಬ್ಯಾಂಕ್ ಅಕೌಂಟ್ಗಳು ಯಾವುದೂ ಇಲ್ಲ. ಆ ಮಾಹಿತಿ ಕೂಡ ಇವತ್ತು ಈಗ ಈ 2-3 ದಿನದಲ್ಲಿ ಸಿಗುತ್ತದೆ. ನಮ್ಮದು ಎಲ್ಲ ಇಂಡಿವಿಜುವಲ್ ಬೆನಿಫಿಷರೀಸ್ದು ಲಿಸ್ಟು ನಮ್ಮ ಕೊಡಗು .NIC.in ವೆಬ್ಸೈಟಲ್ಲಿ ಅವೈಲಬಲ್ ಇದೆ. ದಯವಿಟ್ಟು ನಿಮ್ಮ ಹೆಸರು ಬಿಟ್ಟು ಹೋಗಿದ್ರು ಆರ್ ಎನಿ ಡಿಸ್ಕ್ರಿಬೆನ್ಸಿ ಇಸ್ ದೇರ್ ಇವತ್ತು ನಾಳೆ ಇದಿದೆ, ಅದಕ್ಕೆ ಬಂದು ನೀವು ಇಲ್ಲಿ ಅದು ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಕೊಟ್ಟಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಪ್ರಕೃತಿ ವಿಕೋಪದಿಂದ ನಮ್ಮ ಗದ್ದೆಯಲ್ಲಿ ಫಸಲು ನಷ್ಟವಾಗಿತ್ತು. ಗದ್ದೆ ತೋಟಗಳಲ್ಲಿ ಮಣ್ಣು ತುಂಬಿಕೊಂಡು ಆರ್ಥಿಕ ನಷ್ಟ ಉಂಟಾಗಿದೆ. ಈ ಸಂಬಂಧವಾಗಿ ಜಿಲ್ಲಾಧಿಕಾರಿ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದೆವು. ಮತ್ತೆ ಮತ್ತೆ ಅರ್ಜಿ ಸಲ್ಲಿಸಲು ಹೇಳುತ್ತಾರೆಯೇ ಹೊರತು ಯಾವುದೇ ಪರಿಹಾರ ನೀಡುತ್ತಿಲ್ಲ. ಅಧಿಕಾರಿ ವರ್ಗ ನಮ್ಮನ್ನ ನಿರ್ಲಕ್ಷಿಸುತ್ತಿದೆ ಎಂದು ಕಾರುಗುಂದ ಗ್ರಾಮದ ರೈತ ಉತ್ತಯ್ಯ ಆರೋಪಿಸಿದರು. ನಾನು ಹೋದ ವರ್ಷ ಆಗಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಪರಿಹಾರಕ್ಕಾಗಿ ಅರ್ಜಿ ಕೊಟ್ಟಿದ್ದೀನಿ. ಈಗ ನಾನು ಕೊಟ್ಟಮೇಲೆ ನಮ್ಮ ಅಣ್ಣಂದಿರ್ಗೆ ನಾನು ಹೇಳಿಕೊಡ್ತೀನಿ, ಅವರಿಗೆ ಪರಿಹಾರ ಬಂದಿದೆ. ನಾನು ಕೊಟ್ಟಮೇಲೆ ಈಗ ನನಗೆ ಇದುವರೆಗೆ ಬಂದಿಲ್ಲ, ಇದು ಯಾಕೆ? ಇವ್ರು ಏನು ಕೆಲಸ ಮಾಡ್ತಾರೆ ಇಲ್ಲಿ? ಅದಕ್ಕಾಗಿ ಇವಾಗ ಪುನಃ ಹೊಸ ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ, ಅದಕ್ಕೆ ರೆಡಿ ಮಾಡಿದ್ದೀನಿ. ಇವಾಗ ಇವರ ಮೇಲೆ ಆ್ಯಕ್ಷನ್ ತಗೊಳ್ಬೋದಲ್ಲ, ನನಗೆ ಏನು ಕೆಲಸ ಮಾಡ್ತಾರೆ ಇವರು? ಸಂಬಳ ತಗೊಳ್ಳೋದು ಏನಕ್ಕೆ? ಚೇರ್ ತಗೊಂಡು ಕೂತ್ಕೊಳ್ಳೋದ ಇವರು? ನಾಚಿಕಾಗಲ್ಲ ಅವರಿಗೆ. ಅವರು ನಮ್ಮ ಸಾರ್ವಜನಿಕ ಬೆಂಬಲಕ್ಕಾಗಿ ನಿಂತಿರೋದು, ಅವರು ಏನು ಕೆಲಸ ಮಾಡ್ತಾರೆ? ನಾಚಿಕಾಗಲ್ಲ ಅವರಿಗೆ. ತುಂಬ ನೋವಾಗಿದೆ ನಮಗೆ. ಅವತ್ತು ನಾನು ಎಲ್ಲ ರೆಡಿ ಮಾಡೋಕ್ಕೆ 2 ದಿವಸ ಆಗಿರುತ್ತೆ. ನಮ್ಮ ಪೇಮೆಂಟು ಯಾವುದು ಎಲ್ಲ ದುಡ್ಡು ಬೇರೆ ಖರ್ಚು ಇವರು ಕೊಡ್ತಾರಾ? ಇವಾಗ ಪುನಃ ಇವತ್ತು 1 ದಿವಸ ಪುನಃ ಖರ್ಚು ಯಾರು ಕೊಡ್ತಾರೆ ನೋಡಿ? ಇವಾಗ ಹೊಸ ಪೇಪರ್ ಕೊಡಿ ಅಂತಾರೆ, ಇವಾಗ ಆಫೀಸಿಗೆ ನುಗ್ಗಿ ಹೊಡಿಬಾರ್ದ ಇವರಿಗೆ, ನಾಚಿಕಾಗಲ್ಲ. ಉಪವಿಭಾಗಾಧಿಕಾರಿ ಟಿ ಜವರೇಗೌಡ ಅವರ ಉಪಸ್ಥಿತಿಯಲ್ಲಿ ಪರಿಹಾರ ಅದಾಲತ್ ನಡೆಯಿತು. ತಹಶೀಲ್ದಾರ್, ಕಂದಾಯ ಇಲಾಖೆಯ ನಾನಾ ಅಧಿಕಾರಿಗಳು ಅದಾಲತ್ನಲ್ಲಿ ಉಪಸ್ಥಿತರಿದ್ದರು. ಕೂರ್ಗ್ 9 ನ್ಯೂಸ್, ಮಡಿಕೇರಿ. ರಂಜಾನ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ SDPI ಕಚೇರಿಯಲ್ಲಿ ಸಂಘಟನೆ ವತಿಯಿಂದ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಉಪವಾಸದ ವ್ರತಾಚರಣೆಯಲ್ಲಿದ್ದ ಮುಸ್ಲಿಂ ಬಾಂಧವರು ಸೂರ್ಯಾಸ್ತ ಸಂದರ್ಭ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡು ದಿನದ ಉಪವಾಸಕ್ಕೆ ಅಂತ್ಯ ಹಾಡಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮಾರ್ಕೆಟ್ ಹಿಂಭಾಗದಲ್ಲಿರುವ
ಎಸ್ಡಿಪಿಐ ಕಚೇರಿಯಲ್ಲಿ ಎಸ್ಡಿಪಿಐ ಸಂಘಟನೆಯ ವತಿಯಿಂದ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ರಂಜಾನ್ ತಿಂಗಳ ಆರಂಭದಿಂದಲೇ ವೃತಾಚರಣೆಯಲ್ಲಿರುವ ಮುಸ್ಲಿಂ ಬಾಂಧವರು ವೃತಕ್ಕೆ ಅಂತ್ಯ ಹಾಡಲು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ವರ್ಷವೂ ಜನಾಂಗ ಬಾಂಧವರನ್ನು ಒಟ್ಟು ಸೇರಿಸಿ ಇಫ್ತಿಯಾರ್ ಕೂಟ ಏರ್ಪಡಿಸುವುದು ಇಲ್ಲಿನ ವಿಶೇಷತೆ. ವಿಧ ವಿಧದ ತಂಪು ಪಾನೀಯಗಳು, ಎಣ್ಣೆಯಲ್ಲಿ ಕರಿದ ತಿಂಡಿಗಳು, ಹಣ್ಣು ಹಂಪಲುಗಳನ್ನು ಎಲ್ಲರೂ ಒಟ್ಟಾಗಿ ಸೇವಿಸುವ ಮೂಲಕ ಸೋದರತೆಯ ಅರ್ಥ ತಂದುಕೊಟ್ಟರು. ರಂಜಾನ್ ಮುಸಲ್ಮಾನ ಬಾಂಧವರಿಗೆ ಶ್ರೇಷ್ಠವಾದ ದಿನವಾಗಿದೆ. ಬಡವ ಶ್ರೀಮಂತರೆನ್ನದೆ ಪ್ರತಿಯೊಬ್ಬರೂ ಉಪವಾಸ ಮಾಡುತ್ತಾರೆ. ಕಳೆದ 2-3 ವರ್ಷಗಳಿಂದ ಇಫ್ತಿಯಾರ್ ಪಾರ್ಟಿ ಆಯೋಜಿಸಲಾಗುತ್ತಿದ್ದು ಎಲ್ಲರೂ ಸೌಹಾರ್ದಯುತವಾಗಿ ಸಾಗಲು ಇದು ನೆರವಾಗುತ್ತದೆ ಎಂದು ಎಸ್ಡಿಪಿಐ ಪ್ರಮುಖ ಹಾರಿಸ್ ಹೇಳಿದರು. ರಂಜಾನ್ ತಿಂಗಳು ಅಂತೇಳಿದ್ರೆ ಇಡೀ ಲೋಕಾದ್ಯಂತದಲ್ಲಿ ಇರುವಂತಹ ಮುಸಲ್ಮಾನರಿಗೆ ಒಂದು ಪವಿತ್ರವಾದಂತಹ ಒಂದು ದಿನವಾಗಿದೆ. ಈ ಪವಿತ್ರವಾದ ದಿನದಲ್ಲಿ ಎಲ್ಲರೂ ಕೂಡ ಬಡವ ಧನಿಕನಲ್ಲದೆ ಎಲ್ಲರೂ ಕೂಡ ಉಪವಾಸವನ್ನು ಆಚರಿಸುವುದರ ಮೂಲಕ ಅವನ ದೈವಿಕವಾಗಿ ಅವನು ಆಚರಿಸುವಂಥ ಒಂದು ವೃತ ಆಚರಣೆಯಾಗಿರುತ್ತದೆ. ಇದರಲ್ಲಿ ಒಂದು ಇಫ್ತಾರ್ ಪಾರ್ಟಿಯನ್ನು ಆಯೋಜಿಸುವುದರ ಮೂಲಕ ಸರ್ವಧರ್ಮವನ್ನು ಒಂದು ಸರ್ವವಾಗಿ ಒಂದು ಸೌಹಾರ್ದತೆಯನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಇಫ್ತಾರ್ ಪಾರ್ಟಿಯನ್ನು ನಡೆಸಲಾಗ್ತದೆ. ಅದೇ ರೀತಿಯಲ್ಲಿ ಕಳೆದ 2-3 ವರ್ಷಗಳಿಂದ SDTV ವತಿಯಿಂದಲೂ ಕೂಡ ನಿರಂತರವಾಗಿ ಇಫ್ತಿಯಾರ್ ಪಾರ್ಟಿಯನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಇವತ್ತು ಹಲವಾರು ಜನರು ಇಲ್ಲಿನ ಈ ಒಂದು ಇಫ್ತಿಯಾರ್ ಪಾರ್ಟಿಗೆ ಬಂದು ತಮ್ಮ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದು ಕೂಡ ನಮ್ಮ ಒಂದು ಕೆಲಸದ ಒಂದು ಭಾಗವಾಗಿ ನಾವು ಕಾಣುತ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮಗಳು ಮನುಷ್ಯರ ನಡುವೆ ಬಾಂಧವ್ಯ ಬೆಸೆಯುತ್ತದೆ ಎಂದು ಜಾಮೀಯ ಮಸೀದಿಯ ಧರ್ಮಗುರು ಉಪದೇಶಿಸಿದರು. ಹಮಾರೆ ಇನ್ ತಮಾಮ್ ಭಾಯಿಯೋನೇ ಆಜ್ ಮಿಲ್ ಕರ್ಕೆ ಜೋ ಇತನಾ ಬಡಾ ನೇಕ್ ಕಾಮ್ ಕಿಯಾ ಔರ್ ಇಸ್ಮೇ ಹಿಸ್ಸಾ ಲಿಯಾ ಹೈ ಅಲ್ಲಾಹ್ ತಾಲಾ ಇನ್ ಸಬ್ಕೋ ಇಸ್ಕಾ ಅಜ್ರ ಅಜೀಮ್ ಅತಾ ಫರ್ಮಾಯೆ. ಹಮಾರೆ ಪ್ಯಾರೆ ಆಕಾ ಸಲ್ಲಲ್ಲಾಹು ತಾಲಾ ಅಲೈಹಿ ವ ಅಲಿಹಿ ವಸಲ್ಲಂ ನೇ ಹದೀಸ್ ಪಾಕ್ ಮೇ ಇರ್ಷಾದ್ ಫರ್ಮಾಯಾ, ಮನ್ ಅಶ್ಬಅ ಸ್ವಾಯಿಮನ್ ಸಕಾಹು ಅಲ್ಲಾಹು ತಾಲಾ ಮಿನ್ ಹೌದಿಲ್ ಕೌಸರಿ ಹತ್ತಾ ಯದ್ಖುಲಲ್ ಜಿನಾನ್. ಕಿ ಜೋ ಬಂದಾ ಕಿಸೀ ಕೋ ಇಫ್ತಾರಿ ಕರ್ವಾತಾ ಹೈ ಪೇಟ್ ಭರ್ಕೆ, ಅಲ್ಲಾಹ್ ತಾಲಾ ಉಸ್ಕೋ ಕಯಾಮತ್ ಕೆ ದಿನ ಮೇರೆ ಹೌದೆ ಕೌಸರ್ ಸೆ ಸೈರಾಬ್ ಫರ್ಮಾಯೇಗಾ ಕಿ ಫಿರ್ ಉಸ್ಕೋ ದುಬಾರಾ ಕಭಿ ಪ್ಯಾಸ್ ನಹೀ ಲಗೇಗಿ. ಔರ್ ಹಮಾರೆ ಪ್ಯಾರೆ ಆಕಾ ಅಲೈಹಿ ಸಲಾತು ವಸಲಾಮ್ ನೇ ಏಕ ಔರ್ ಹದೀಸ್ ಪಾಕ್ ಮೇ ಇರ್ಷಾದ್ ಫರ್ಮಾಯಾ, ಕಿ ಜೋ ಬಂದಾ ಕಿಸೀ ಕೋ ಇಫ್ತಾರಿ ಕರ್ವಾತಾ ಹೈ ತೋ ಅಲ್ಲಾಹ್ ತಾಲಾ ಉಸ್ ಇಫ್ತಾರಿ ಕರ್ವಾನೆ ವಾಲೆ ಕೋ ರೋಜಾ ರಖನೆ ವಾಲೆ ಹೀ ಕಿ ತರಹ ಸವಾಬ್ ಅತಾ ಫರ್ಮಾತಾ ಹೈ ಔರ್ ಫಿರ್ ದೋನೋ ಕೆ ಸವಾಬ್ ಮೇ ಕೋಯಿ ಕಮಿ ಭೀ ನಹೀ ಹೋತಿ ಹೈ. ತೋ ಆಜ್ ಹಮಾರೆ ಇನ್ ಭಾಯಿಯೋನೇ ಮಿಲ್ ಕರ್ಕೆ ಜೋ ಇಫ್ತಾರಿ ಕರ್ವಾನೆ ಕಾ ಇತನಾ ಬಡಾ ನೇಕ್ ಕಾಮ್ ಕಿಯಾ ಹೈ, ಅಲ್ಲಾಹ್ ತಾಲಾ ಇನ್ ಸಭಿ ಲೋಗೋ ಕೋ ಭೀ ಐಸೆ ಹೀ ಅಜ್ರ ಅಜೀಮ್ ಅತಾ ಫರ್ಮಾಯೆ ಔರ್ ಹಮೇಶಾ ಐಸೆ ಹೀ ನೇಕ್ ಕಾಮೋ ಮೇ ಬಢ ಚಢ ಕರ್ಕೆ ಹಿಸ್ಸಾ ಲೇನೆ ಕಿ ತೌಫೀಕ್ ರಫೀಕ್ ಅತಾ ಫರ್ಮಾಯೆ. ಒಟ್ಟಿನಲ್ಲಿ ಭಾತೃತ್ವ ಭಾವೈಕ್ಯತೆ ಸಾರುವ ಉದ್ದೇಶದಿಂದ NTC ಆಯೋಜಿಸಿದ್ದ ಇಫ್ತಾರ್ ಕೂಟ ಎಲ್ಲರ ಪ್ರಶಂಸೆಗೆ ಮಾತ್ರವಲ್ಲದೆ ಒಗ್ಗಟ್ಟಿನ ಮಂತ್ರಕ್ಕೂ ಕಾರಣವಾಯಿತು. ಕೂರ್ಗ್ನೈ ನ್ಯೂಸ್ ಮಡಿಕೇರಿ. ಇದೀಗ ನ್ಯೂಸ್ ಅಪ್ಡೇಟ್ನಲ್ಲಿ ಒಂದು ಶಾರ್ಟ್ ಬ್ರೇಕ್. ಅಬ್ಬಾ, ಈ ರಸ್ತೆಯಲ್ಲಿ ಸಂಚಾರ ಅಂದ್ರೆ ಅದು ಸರ್ಕಸ್ ಮಾಡಿದಂತೆ ಎಂದು ವಾಹನ ಸವಾರರು ವ್ಯಂಗ್ಯ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ದಿನೇ ದಿನೇ ರಸ್ತೆಯಲ್ಲಿನ ಗುಂಡಿಗಳ ಗಾತ್ರ ಹೆಚ್ಚಾಗ್ತಾ ಇದೆ. ಅಪರಿಚಿತರು ರಾತ್ರಿ ವೇಳೆ ಸ್ಪೀಡ್ ಆಗಿ ವಾಹನ ಚಾಲಿಸಿದರೆ ಅವರ ಕತೆ ಮುಗೀತು ಅಂತಾನೆ ಅರ್ಥ. ಬೈಕ್ ಸವಾರರಂತೂ ಬೀಳದೆ ಈ ರಸ್ತೆ ದಾಟಿದ್ರೆ ಅದುವೇ ಪುಣ್ಯ. ಹೀಗಿದ್ರೂ ಸಕಾಲಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದವರು ಮಾತ್ರ ರಸ್ತೆ ಸರಿಪಡಿಸುವ ಗೋಚಿಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ಅದು ಯಾವ ಊರು ಅನ್ನೋದನ್ನ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಹೌದು, ಅಪರೂಪಕ್ಕೆ ಈ ರಸ್ತೆಯಲ್ಲಿ ಸಂಚರಿಸುವವರಂತೂ ಇದನ್ನ ಒಂದು ಕ್ಷಣ ರಸ್ತೆ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಅದರಲ್ಲೂ ರಾತ್ರಿ ವೇಳೆ ಸಂಚರಿಸಿದರಂತೂ ಮುಗೀತು. ರೋಡ್ ಮಿಸ್ ಆಗಿ ನಾವ್ಯಾವುದೋ ಹೊಂಡದ ಬಳಿ ಬಂದು ತಲುಪಿದ್ದೇವಾ ಎಂದು ಅರೆಕ್ಷಣ ಚಿಂತಿಸುವುದಂತೂ ನಿಜ. ಬೇರೆ ಊರಿನಿಂದ ಬಂದವರು ಈ ರಸ್ತೆಯಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳದೆ ಸಾಗಿದರೆ ಅದುವೇ ಅವರ ಅದೃಷ್ಟ. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಗ್ರಾಮದ BM ರಸ್ತೆಯಿಂದ ತಿರುಮಲಾಪುರಕ್ಕೆ ಸಂಚರಿಸಿದರೆ ಸಾಕು, ಅದೇ ಮಾರ್ಗದ ರಸ್ತೆಯಲ್ಲೇ ಈ ಕರ್ಮಕಾಂಡ ಕಂಡುಬರುತ್ತಿರುವುದು. ಸುಮಾರು 4 ಕಿಲೋಮೀಟರ್ ಉದ್ದದ ರಸ್ತೆಯು 80 ವರ್ಷಗಳಿಂದ ಅಭಿವೃದ್ಧಿಯನ್ನೇ ಕಾಣದೆ ಸಂಪೂರ್ಣ ಹದಗೆಟ್ಟು ನಿಂತಿದೆ. ಇನ್ನು ರಾತ್ರಿ ಸಮಯದಲ್ಲಂತೂ ಬೀದಿ ದೀಪಗಳಿಲ್ಲದೆ ಕತ್ತಲೆಯಲ್ಲಿಯೇ ವಾಹನ ಸವಾರರು ಹಾಗೂ ಪಾದಚಾರಿಗಳು ಗುಂಡಿ ಬಿದ್ದ ರಸ್ತೆಯಲ್ಲೇ ಸಾಗುವ ವೇಳೆ ಮುಗ್ಗರಿಸಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಇವೆ. Thank you.
ವರ್ಷಗಳ ಹಿಂದೆಯೇ ಬೈಲಕುಪ್ಪೆಯಿಂದ ತಿರುಮಲಾಪುರ ರಸ್ತೆವರೆಗಿನ 4 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಹಸಿರು ನಿಶಾನೆ ದೊರಕಿತ್ತು. ಆದರೆ ಇದುವರೆಗೂ ದುರಸ್ತಿ ಕಾರ್ಯವನ್ನ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಟೆಂಡರ್ದಾರರು ಹಾಗೂ ಗುತ್ತಿಗೆ ಪಡೆದ ಅಭಿಯಂತರರು ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಕಮಿಷನ್ ನೀಡಲು ಒಪ್ಪದಿರುವ ಕಾರಣ ರಸ್ತೆ ಕಾಮಗಾರಿ ಹಾಗೆ ಉಳಿದುಕೊಂಡಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಕಮಿಷನ್ ಗೋಸ್ಕರ ಅಲ್ಲಿ ಮಾಜಿ MLA ಅವರು ಹೋರಾಡ್ತಾ ಇದ್ದಾರೆ. ಅವರ ದುಡ್ಡು ಬಳಕೆಗೆ ಇಲ್ಲಿ ಜನ ಸಾಯಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಡಿಲಿವರಿಗೆ ಒಂದು ಕೇಸ್ ತಗೊಂಡೋಗ್ಬೇಕು ಅಂದ್ರೆ ಹಾಸ್ಪಿಟಲ್ ಅಲ್ಲ, ಇಲ್ಲೇ ರೋಡಲ್ಲೇ ಡಿಲಿವರಿ ಆಯ್ತದೆ. ಆ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಇವರು ಎಂತ ನೀಚ MLAಗಳು ಇವರು. ಅಲ್ಲಿ MLA ಮಾಜಿ MLA ಕಮಿಷನ್ಗೋಸ್ಕರ ಈ ರೋಡ್ ಬ್ಲಾಕ್ ಮಾಡಿದ್ದಾರೆ. ಅವ್ರ ಕಮಿಷನ್ ಬೇಕಾ, ಜನ ಬೇಕಾಗಿಲ್ವಾ? ಇವ್ರು ಯಾರಿಗಾಗಿ, ದುಡ್ಗಾಗೋ ಜನಗಳಿಗಾಗೋ ಓಡಾಡ್ತಾ ಇದ್ದಾರೆ ಇವರು? ನೆಕ್ಸ್ಟ್ ಇವ್ರು ಈ ರೋಡ್ ನೆಕ್ಸ್ಟ್ ನೋಡ್ದೇ ಮಾಡ್ದ ಹೋದ್ರೆ ನೆಕ್ಸ್ಟ್ ಎಲೆಕ್ಷನ್ ವೋಟ್ ಕೇಳಕ್ ಬಂದ್ರೆ ಅಂದ್ರೆ ಅವ್ರಿಗೆ ಚೌಲ್ಟಿ ಪರ್ಕೆ ಕಾರ್ಯಕ್ರಮ ಮಾಡ್ತೀವಿ ನಾವು. ಇಲ್ಲಿ ಏನಂದ್ರೆ ಈ ರಸ್ತೆಯಲ್ಲಿ ನಮಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಯ್ತದೆ. ಅರ್ಧ ಗಂಟೆ ಬೇಕು. ಇಲ್ಲಿ ನಾವು ತಿಮ್ಲಾಪುರ ತಲುಪಬೇಕು ಅಂದ್ರೆ ಇರೋದು 1.5-2 ಕಿಲೋಮೀಟರ್ಗೆ ಒಂದು 1/2 ಗಂಟೆ 3/4 ಗಂಟೆ ತಗೋತದೆ. ಇಲ್ಲಿ ಯಾರೇ ಆಗಿರ್ಬೋದು ಎಲೆಕ್ಷನ್ ನೋಡಿ, ಎಲೆಕ್ಷನ್ ಟೈಮ್ ಬಂತು ಅಂದ್ರೆ ನಾವು ರಸ್ತೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆಯ್ತಾ, ರಸ್ತೆ ಮುಗೀತು ಅಂದ್ರೆ ಎಲೆಕ್ಷನ್ ಮುಗೀತು ಅಂದ್ರೆ ರಸ್ತೆಗೆ ಇಲ್ಲಿ ಯಾರೂ ಬರಲ್ಲ ಇಲ್ಲಿ. ಈಗ ಅವ್ರ ಕಷ್ಟ ಸುಖ ನಮ್ಗೆ ಕಷ್ಟ ಏನು ಸುಖ ಅನ್ನೋದು ಕೇಳೋರೇ ಇಲ್ಲ ನಮ್ಮ. ಇಲ್ಲಿ ತುಂಬಾ ವರ್ಷದಿಂದ ತುಂಬಾ ಮಕ್ಕಳಿಗೆಲ್ಲ ಓಡಾಡ್ಲಿಕ್ಕೆಲ್ಲ ತುಂಬಾ ಕಷ್ಟನೇ ಈ ರೋಡಿಂದ. ಸೊ ಯಾವ್ದೇ ಸರ್ಕಾರ ಬಂದ್ರು ಈ ರೋಡ್ ಅನ್ನು ರೆಡಿ ಮಾಡಕ್ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಸ್ಯಾಂಕ್ಷನ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ ಅಂತಾನೇ ಹೇಳ್ತಾರೆ. ಸೊ ಅದ್ ಯಾವಾಗ ಸ್ಯಾಂಕ್ಷನ್ ಆಗಿ ಯಾವಾಗ ರೋಡ್ ಸರಿ ಮಾಡಿ ಎಲ್ಲರಿಗೂ ಒಂದು ಉಪಯೋಗ ಆಗುತ್ತೆ ಅಂತ ಅದ್ ನಮ್ಗಂತೂ ಗೊತ್ತಿಲ್ಲ. ಸೊ ಇವಾಗ್ಲಾದ್ರೂ ಒಂದ್ ಸ್ವಲ್ಪ ರೋಡ್ ರೆಡಿ ಮಾಡಿ ಒಂದ್ 4 ಜನಕ್ಕೆ ಉಪಯೋಗ ಅಂತ ಕೆಲಸ ಆದ್ರೂ ಮಾಡಿದ್ರೆ ಯಾವ್ದೇ ಸರ್ಕಾರ ಬಂದ್ರು ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅದೇನೇ ಇರಲಿ, ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆ ಮಾತಿನಂತೆ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಕಮಿಷನ್ ಕಿತ್ತಾಟಕ್ಕೆ ತಿರುಮಲಾಪುರ ರಸ್ತೆ ಬಲಿಯಾಗಿದೆ. ಅಲ್ಲಿನ ನಿವಾಸಿಗಳು ಹೋರಾಟದ ಹಾದಿ ತುಳಿಯುವ ಮುನ್ನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ. ಕೂರ್ಗ್ 9 ನ್ಯೂಸ್, ಪಿರಿಯಾಪಟ್ಟಣ. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನೇತೃತ್ವದ NDA ಮೈತ್ರಿಕೂಟ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅತಿ ಹೆಚ್ಚು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಈ ಹಿನ್ನೆಲೆ ಸೋಮವಾರಪೇಟೆಯ ಬಿಜೆಪಿ ಕಾರ್ಯಕರ್ತರು ಶಾಸಕ MP ಅಪ್ಪಚ್ಚು ರಂಜನ್ ಅವರ ಕಚೇರಿಯಲ್ಲಿ ರಂಜನ್ ಅವರನ್ನು ಸನ್ಮಾನಿಸಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರಿಗೆ ಹೆಚ್ಚಿನ ಮುನ್ನಡೆ ಲಭಿಸಿದೆ. ಈ ಹಿನ್ನೆಲೆ ಸೋಮವಾರಪೇಟೆಯ ಬಿಜೆಪಿ ಕಾರ್ಯಕರ್ತರು ಶಾಸಕ MP ಅಪ್ಪಚ್ಚು ರಂಜನ್ ಅವರ ಕಚೇರಿಯಲ್ಲಿ ರಂಜನ್ ಅವರನ್ನ ಸನ್ಮಾನಿಸಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಈಗಾಗಲೇ ಜಾರಿಗೆ ತಂದಿರುವ ಜನಪರ ಯೋಜನೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳನ್ನು ಪ್ರತಿಯೋರ್ವ ಕಾರ್ಯಕರ್ತನೂ ಸಹ ಮನೆ ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಬೇಕು ಎಂದರು. ಅದರ ಜೊತೆಗೆ ಭಯೋತ್ಪಾದಕನ ಮಠ ಕೊಡುತ್ತೆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕಿ ಒಂದು ಭಯೋತ್ಪಾದನೆ ಮಠ ಕೊಡುತ್ತೆ ಸಂಪೂರ್ಣ ಮಾಡಿದರೆ ಆ ದೃಷ್ಟಿಯಿಂದ 300 ಸೀಟನ್ನು ಗೆಲ್ತವೆ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದರೆ ಇವತ್ತು BJP 305 ಸೀಟನ್ನು ಗೆಲ್ಲುವಂಥದ್ದಾಗಿದೆ. ಅದೊಂದು ಚರಿತ್ರೆಯಲ್ಲಿ ದಾಖಲೆ ಅಂತ ಹೇಳಿ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಕೂಡ ನಮ್ಮ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಸುಮಾರು 44,000 ಮತವನ್ನು ನಮ್ಮ ಮಡಿಕೇರಿ ಕ್ಷೇತ್ರದಿಂದ ಕೊಟ್ಟಿದ್ದೀನಿ. ಈ ಸಂದರ್ಭ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮನುಕುಮಾರ್ ರೈ, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಗೌಡಳ್ಳಿ ಸುನಿಲ್, ನಗರ ಅಧ್ಯಕ್ಷ ಸೋಮೇಶ್, ಯುವ ಮೋರ್ಚಾ ಕಾರ್ಯದರ್ಶಿ ಕಿಬ್ಬೆಟ್ಟ ಮಧು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೂರ್ಗ್ 9 ನ್ಯೂಸ್, ಸೋಮವಾರಪೇಟೆ. ಇದೀಗ ನಿಮ್ಮ ನೆಚ್ಚಿನ ಡಬ್ ಸ್ಮ್ಯಾಶ್ ವಿಡಿಯೋಗಳನ್ನು ನೋಡಿ ಬರೋಣ.
என் கேபினுக்கு ஒரு காஃபி கொண்டு வாங்க. நீ யார்கிட்ட பேசிட்டு இருக்கேன்னு தெரியுதா? இல்லையே, நான் இந்த கம்பெனியோட சிஇஓ. சார், நீங்க யார்கிட்ட பேசிட்டு இருக்கீங்கன்னு தெரியுதா? இல்ல. அப்ப மூடிட்டு போன வைடா. ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ತಯಾರಿ. ಎನ್ಡಿಆರ್ಎಫ್ ಟೀಂ ಮಡಿಕೇರಿಯಲ್ಲಿ ಮೊಕಾಂ. ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಅಣಕು ಪ್ರದರ್ಶನ. ಜನರಲ್ಲಿ ಭಯ ಹುಟ್ಟಿಸುತ್ತಿದ್ದ ಲೇಡಿ ರೌಡಿ ಸರೆಂಡರ್. ಕಾಡಿನಲ್ಲಿ ಅಡಗಿದ್ದವಳ ಹೆಡೆಮುರಿ ಕಟ್ಟಿದ ಸಿಬ್ಬಂದಿ. ಸಾಂಘಿಕ ಕಾರ್ಯಾಚರಣೆಗೆ ಲೇಡಿ ಬಾಂಡ್ ಲಾಕ್. ಪ್ರಕೃತಿ ವಿಕೋಪ ಪರಿಹಾರಕ್ಕೆ ಸರದಿ ಸಾಲಿನಲ್ಲಿ ನಿಂತ ಜನ. ನೂರಾರು ಸಂತ್ರಸ್ತರಿಂದ ಅಹವಾಲು ಸಲ್ಲಿಕೆ. ಅಗತ್ಯ ಕ್ರಮದ ಭರವಸೆ ನೀಡಿದ ಜಿಲ್ಲಾಧಿಕಾರಿ. ಅಧಿಕಾರಿ ಜನಪ್ರತಿನಿಧಿಗಳ ಕಮಿಷನ್ ಕಿತ್ತಾಟ ಆರೋಪ. ಶೀಘ್ರದಲ್ಲೇ ರಸ್ತೆ ಸರಿಪಡಿಸಲು ಬೈಲುಕುಪ್ಪೆ ಗ್ರಾಮಸ್ಥರ ಆಗ್ರಹ. ತಪ್ಪಿದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಇವಿಷ್ಟು ಇಂದಿನ ನ್ಯೂಸ್ ಅಪ್ಡೇಟ್. ನಿರಂತರ ಸುದ್ದಿ ಕೂರ್ಗ್ 9 ನ್ಯೂಸ್. ಇದು ಭವಿಷ್ಯದ ಭರವಸೆ. ನಮಸ್ಕಾರ.